ಹಾಗಾಗಿ ನಾನು ನಿಮ್ಮ ಫುಡಿ ರೈಡರ್ ಮಾತಾಡ್ತಿರೋದು. ಇವಾಗ ಬಂದು ನಾವು ಬಂದಿರೋ ಜಾಗ ಬಂದು ಧರ್ಮಸ್ಥಳಕ್ಕೆ ಬಂದ್ವಿ. ಶಿವಮೊಗ್ಗದಿಂದ ಹೊರಟಿ ಒಂದು 2 ಗಂಟೆ ಅನ್ನಂಗೆ ಹೊರಟಿ. ನಾವು ಬಂದಿರೋದು ಎಕ್ಸೈಟ್ಮೆಂಟ್ ಏನು ಅಂದರೆ, ನಾವು ಬಂದಿರೋದು ಬಂದು ಆಟೋದಲ್ಲಿ, ನಾರ್ಮಲ್ ಗಾಡಿಯಲ್ಲಿ ಬಂದಿಲ್ಲ, ಕಾರಲ್ಲಿ ಬಂದಿಲ್ಲ, ಬಸ್ಸಲ್ಲಿ ಬಂದಿಲ್ಲ. ನಾವು ಬಂದಿರೋದು ಶಿವಮೊಗ್ಗದಿಂದ ಆಟೋದಲ್ಲಿ ಬಂದಿದ್ದೀವಿ. ಒಳ್ಳೆ ಕ್ಯೂರಿಯಾಸಿಟಿ ಇತ್ತು. ಆಟೋದಲ್ಲಿ ಬರ್ತಾ ಚಾರ್ಮುಡಿ ಘಾಟ್ ಆಗ್ಬೋದು, ದೇವಸ್ಥಾನ ಆಗ್ಬೋದು, ಬರ್ತಾ ನೀರ್ದೋಸೆ ತಿಂದಿರೋ ಕೊಟ್ಟಿಗೆಯಾರದಲ್ಲಿ ನೀರ್ದೋಸೆ ತಿಂದಿರೋದಾಗ್ಬೋದು. ಎಲ್ಲ ಕ್ಲಿಪ್ಪಿಂಗ್ ತೆಗೆದಿದೆ ಈ ವಿಡಿಯೋ. ನೆಕ್ಸ್ಟ್ ಇದು ನೆಕ್ಸ್ಟ್ ವೀಡಿಯೋದೊಳಗೆ ಹಾಕ್ತೀನಿ, ಎಲ್ಲ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆ ಗಾಯ್ಸ್, ಒಳಗೆ ಬನ್ನಿ, ವೀಡಿಯೋ ಒಳಗೆ ಹೋಗೋಣ, ದೇವಸ್ಥಾನದೊಳಗೆ ಹೋಗಿ ಹೆಂಗಿದೆ ಅಂತ ನೋಡಿ ವೀಡಿಯೋ ಹಾಕ್ತೀನಿ. ಗಾಯ್ಸ್ ನೋಡ್ಬೋದು ಈ ಪ್ಲೇಸ್ ಯಾವುದು, ನಾವು ಹೋಗ್ತಿರೋ ಜಾಗ ಬಂದು ಯಾವುದು ಅಂದರೆ, ಬಾಳೆಹೊನ್ನೂರಿಂದ ಕೊಟ್ಟಿಗೆಯಾರ ಹೋಗ್ತಾ ಒಂದು ಸಣ್ಣದಾಗಿ ವ್ಯೂ ಪಾಯಿಂಟ್ ಥರ, ಒಂದು ಸಣ್ಣದಾಗಿ ಘಾಟ್ ಥರ ಇದೆ. ವ್ಯೂ ಪಾಯಿಂಟ್ಗಳಂತೂ ಅಷ್ಟು ಸಖತ್ತಾಗಿದೆ ನೋಡ್ತಾ. ಮರ ಗಿಡ ಆಗಲಿ, ಆ ಈವ್ನಿಂಗ್ ಟೈಮಲ್ಲಿ ಆ ಮೋಡಗಳಾಗ್ಬೋದು, ಅಷ್ಟು ಸಖತ್ತಾಗಿತ್ತು. ಅದಕ್ಕೆ ಹೋಗ್ತಾ ನಾವು ಹೋಗಿರೋದೆ ಫಸ್ಟೇ ಬಂದು ಆಟೋದಲ್ಲಿ ಆರಾಮಾಗಿ. ಆಟೋದಲ್ಲಿ ಹೆಚ್ಚು ಕಮ್ಮಿ ನಾವು 5 ಜನ ಹೋಗಿದ್ದೀವಿ ಒಂದು ಆಟೋದಲ್ಲಿ. ನೋಡ್ಬೋದು ನೀವೇ ಎಷ್ಟು ನಾವು ಹೆಂಗೆ ಹೋಗಿರ್ಬೋದು ಅಂತ ಥಿಂಕ್ ಮಾಡ್ಬೋದು. ಅಷ್ಟು ಸಖತ್ತಾಗಿತ್ತು ಆಟೋದಲ್ಲಿ ಹೋಗಿರೋ ಜರ್ನಿ ಅಂತೂ, ಅಷ್ಟು ಸಖತ್ತಾಯಿತ್ತು. ಹೋಗ್ತಾ ವ್ಯೂಗಳು, ಆ ಮರ, ಆ ನೇಚರು, ಸಂಜೆ ಟೈಮಿಂದ ಇದ್ದು ಅಷ್ಟು ಸಖತ್ತಾಗಿತ್ತು ಗಾಯ್ಸ್. ನೀವು ಈ ಥರ ಹೋಗೋದಿದ್ರೆ, ಈ ಥರ ನಮ್ಮ ಥರ ಆಟೋದಲ್ಲೆಲ್ಲ ಹೋಗಿದ್ರೆ ಹೆಂಗಿತ್ತು ಅಂತ ಎಕ್ಸ್ಪೀರಿಯೆನ್ಸ್ ನಮ್ಮ ಜೊತೆ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡಿದವ್ರು ಕಮೆಂಟ್ ಮಾಡಿ. ಆ ಮರಗಳು ಮತ್ತು ಆ ಹೋಗ್ತಾ ದಾರಿಯಲ್ಲಿ ಆ ಮರ ಎಲ್ಲ ನೋಡ್ಬೋದು, ಡಿಸೈನ್ ಡಿಸೈನ್ ಒಳ್ಳೆ ಸಖತ್ತಾಗಿತ್ತು. ಅಷ್ಟು ಸಖತ್ತಾಗಿತ್ತು, ನನಗಂತೂ ಭಾಳ ಇಷ್ಟ ಆಯಿತು. ಹಿಂಗೆ ಬರ್ತಾ 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 ಲಾಸ್ಟ್ ಲಾಸ್ಟಿಗೆ ಬರ್ತಾ ಕೊಟ್ಟಿಗೆಹಾರ ಹತ್ತಿರ ಬಂದ್ವಿ. ಕೊಟ್ಟಿಗೆಹಾರ ಹತ್ತಿರ ಬಂದಿದ್ದು ಅಲ್ಲೂ ಅಷ್ಟೇ ಒಂದು ಪ್ಲೇಸ್. ಇವಾಗ ನೋಡ್ಬೋದು, ಇವಾಗ ನೋಡ್ತಿರೋ ಪ್ಲೇಸ್ ಬಂದು ಕೊಟ್ಟಿಗೆಹಾರ ಹತ್ತಿರ ಇರೋ ಪ್ಲೇಸು. ಆ ಮರ ಕಟ್ ಮಾಡಿ ಒಂಥರ ಡಿಸೈನ್ ಡಿಸೈನಾಗಿ ಮರಗಳಾಗ್ಬೋದು, ಅಷ್ಟು ಸಖತ್ತಾಗಿತ್ತು. ನೀವೆಲ್ಲ ಈ ಪ್ಲೇಸೆಲ್ಲ ನೋಡಿದ್ರೆ, ಈ ಥರ ಎಲ್ಲ ನೋಡಿದ್ದೀರ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ನೋಡ್ಬೋದು ಗಾಯ್ಸ್, ಇವಾಗ ಇಲ್ಲೆಲ್ಲ ನಿಂತಿರೋದೆಲ್ಲ ವಸ್ತು ಕೂಡ ಅಷ್ಟೇ. ಇಲ್ಲೆಲ್ಲ ಎಲ್ಲ ನೀರ್ದೋಸೆ, ಕೊಟ್ಟಿಗೆಹಾರ ಬಂದಿದೆ, ನೀರ್ದೋಸೆನೇ ಫೇಮಸ್ಸು, ಅಷ್ಟು ಫೇಮಸ್ಸು ನೀರ್ದೋಸೆ ಅಂದರೆ. ಎಲ್ಲ ಜಾಸ್ತಿ ಇಲ್ಲಿ ಬಂದು ನಿಲ್ಲಿಸಿ ನೀರ್ದೋಸೆ ತಿನ್ಕೊಂಡೇ ಹೋಗೋದು. ನೀವು ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ನನ್ನ ಯೂಟ್ಯೂಬ್ ಚಾನಲ್ ಕಮೆಂಟ್ ಮಾಡಿ ಗಾಯ್ಸ್. ನೋಡ್ಬೋದು ಗಾಯ್ಸ್, ಇವಾಗ ಕೊಟ್ಟಿಗೆಹಾರ ಬಂದು ಹೋಟ್ಲು ಒಳಗೆ ಬಂದಿದ್ದೆ. ನೀರ್ದೋಸೆ ನಮಗೋಸ್ಕರ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿ ನೀರ್ದೋಸೆ ಹಾಕ್ತಿರೋದು ನೋಡ್ಬೋದು, ಸಖತ್ತಾಗ್ತೇನೆ ನಾನು. ಒಂದೇ ಒಂದು ತೊಗೊಂಡು ಲೈಟಾಗಿ ಹಂಚ್ಕಾದಿದೆ, ಪಟ್ಟಣಾಗ ಹಾಕ್ತಾರೆ. ನೀರ್ದೋಸೆ ಅಂದರೆ ಅಷ್ಟು ಫೇಮಸ್ಸು. ಕೊಟ್ಟಿಗೆಹಾರ ಅಂದರೆ ಫಸ್ಟ್ ನೆನಪಾಗೋದು ಎಲ್ಲರಿಗೂ ನೀರ್ದೋಸೆನೇ, ಅಷ್ಟು ಫೇಮಸ್ಸು. ನೀವು ಆ ಥರ ಕೊಟ್ಟಿಗೆಹಾರಲ್ಲ ಹೋದರೆ, ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ನಿಮಗೂ ಭಾಳ ಇಷ್ಟ ಆಗತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ಕೊಟ್ಟಿಗೆಹಾರ ಅಷ್ಟು ಸಖತ್ತಾಗಿ ಇರುತ್ತೆ ನೀರ್ದೋಸೆ. ಅಲ್ಲಿ ಕೊಟ್ಟಿಗೆಹಾರ ಪೂರ್ತಿ ನೀವು ಎಲ್ಲ ಕಡೆ ನೋಡ್ಬೋದು, ಎಲ್ಲ ನೀರ್ದೋಸೆ ಇರೋ ಹೋಟ್ಲೇ ಜಾಸ್ತಿ. ನಮಗೋಸ್ಕರ ದೋಸೆ ಎಲ್ಲ ರೆಡಿ ಆಗ್ತಿದೆ, ರೆಡಿಯಾಗಿ ಕೊಡ್ತಿದ್ದಾರೆ. ಕೊಟ್ಟಿದ್ದೆ ಹೇಳ್ತೀನಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ಬೋದು. ಇವಾಗ ದೋಸೆ ಹೇಳಿದ್ನಲ್ಲ, ದೋಸೆ ಎಲ್ಲ ಆ ಪ್ಲೇಟಿಗೆ ಸರ್ವ್ ಮಾಡಿಟ್ರು, ಇನ್ನೊಂದು ದೋಸೆ ಹಾಕ್ತಾ ಇದ್ದಾರೆ. ನೋಡೋ ದೋಸೆ ವಿವಾಹ ಸ್ಟೈಲ್ ಅಂತ ಸಹಾಯ ಇದೆ. ದೋಸೆ ಹಾಕಿರೋ ಅಲ್ಲೇ ದೋಸೆ ಚಟ್ನಿ ಚಟ್ನಿ ಹಾಕ್ಕೊಂಡು ಈ ಕಡೆ ಮೇಲ್ಗಡೆ ಬಿಸಿ ಬಿಸಿ ಸಾಗು, ಸಾಗುನು ಅಷ್ಟೇ, ಅಷ್ಟು ಬಿಸಿ ಬಿಸಿ ಸಾಗು ಇತ್ತು. ಸಾಗು ಹಾಕಿ ಒಂದು ಬೋಂಡ ತೊಗೊಂಡು, ಬೋಂಡ ಒಂದು ಹೇಳಿದ್ದೆ, ಅದು ಕೂಡ ಹಾಕಿ ಇನ್ನೊಂದು ನೀರ್ದೋಸೆ ಹಾಕಿ ಕೊಟ್ಟರು ಸರ್ವ್ ಮಾಡೋದು. ನೀರ್ದೋಸೆ ತಗೊಂಡು ಕೊಟ್ಟಿಗೆಹಾರ ಬಂದು
ಕೇರಳ ಬಂದೆ ಫಸ್ಟ್ ನೆನಪಾದ್ರೆ ನೀರ್ದೋಸೆ ಕೇರಳ ಬಂದೆ ನೀರ್ದೋಸೆ ಅಷ್ಟು ಫೇಮಸ್ಸು ಯಾರೇ ಧರ್ಮಸ್ಥಳ ಎಲ್ಲೇ ಹೋಗ್ತಿದ್ರು ಕೇರಳ ಬಂದೆ ಫಸ್ಟು ನೀರ್ದೋಸೆ ತಿನ್ಕೊಂಡೆ ಆಮೇಲೆ ಹೋಗೋದು ನೀವು ಬಂದು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ನಿರ್ದಿಷ್ಟ ಅಂದರೆ ಸಬ್ಮಿಟ್ ಮಾಡಿ ನೋಡ್ಬೋದು ಗೈಸ್. ಇವಾಗ ನನ್ನ ಲೆಫ್ಟ್ ಸೈಡ್ ಬಿಲ್ಡಿಂಗ್ ಥರ ಕಾಣ್ತಿದ್ದಿಲ್ಲ, ಅದೇ ಕೊಟ್ಟಿಗೆಯಾರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ಅಷ್ಟು ಸಗದಾಗಿದೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಇವಾಗ ಚಾರ್ಮುಡಿ ಘಾಟ್ ಎಂಟ್ರಿ ಆಗ್ತಾಯಿದ್ದೀವಿ. ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ನನ್ನ ವಿಡಿಯೋ ಫುಲ್ಲು ಕ್ಲೀನಾಗಿ ನೋಡಿ, ಆವಾಗಲೇ ನನ್ನ ಕಂಟೆಂಟ್ ಏನು ಅಂತ ನಿಮಗೂ ಅರ್ಥ ಆಗುತ್ತೆ. ವಿಡಿಯೋ ನೋಡೋಕ್ಕೂ ನಿಮಗೂ ಖುಷಿ ಇರುತ್ತೆ. ಚೂರು ಮೇಲ್ಮೇಲೆ ನೋಡಿದ್ರೆ ಅಷ್ಟೇನು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಹೇಳ್ತಿರೋದು ನನ್ನ ವಿಡಿಯೋ ಯಾರ್ಯಾರು ನೋಡ್ತೀರೋ ಎಲ್ಲ ಫುಲ್ ವಿಡಿಯೋ ನೋಡಿ ಗಾಯ್ಸ್. ಬನ್ನಿ ಚಾರ್ಮುಡಿ ಘಾಟ್ ಹೆಂಗಿದೆ ಅಂತ ಅದು ಭೇಟಿ ಆಗ್ತೀನಿ. ನೋಡ್ಬೋದು ಗಾಯ್ಸ್, ಇವಾಗ ಚಾರ್ಮುಡಿ ಘಾಟ್ ಎಂಟ್ರಿ ಆಗಿ ಒಂದು ಸ್ವಲ್ಪ ದೂರ ಬಂದಿದ್ದೆ. ಫಸ್ಟು ಎಂಟ್ರಿ ಇದರಲ್ಲಿ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನಕ್ಕೆ ಎಲ್ಲರೂ ಅಷ್ಟೇ, ಚಾರ್ಮುಡಿ ಘಾಟಿಗೆ ಹೋಗ್ತಾ ಈ ದೇವಸ್ಥಾನದಲ್ಲಿ ಎಲ್ಲರೂ ನಿಲ್ಲಿಸಿ ಒಂದ್ಸಲ ನಮಸ್ಕಾರ ಮಾಡ್ಕೊಂಡೆ ಹೋಗೋದು. ಯಾಕಂದರೆ ಚಾರ್ಮುಡಿ ಘಾಟಲ್ಲಿ ಹುಷಾರಾಗಿ ಹೋಗಬೇಕು ಅಂತೇಳಿ ದೇವರಿಗೆಲ್ಲ ಬೇಡ್ಕೊಂಡು ಹೋಗ್ತಾರೆ. ಇದೇ ದೇವಸ್ಥಾನಕ್ಕೆ ಫಸ್ಟು ಎಂಟ್ರಿ ಸಿಗೋದು ಚಾರ್ಮುಡಿ ಘಾಟಲ್ಲಿ. ನೀವೇ ಹೋಗಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ನೆಕ್ಸ್ಟ್ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನ ಎಲ್ಲ ನೋಡ್ಬಿಟ್ಟು ನಿಂದ ಹೋಗ್ತಾ ಫುಲ್ಲು ಕ್ಲೈಮೇಟಲ್ಲಿ ಮೋಡ ನೋಡ್ತಾ ಇದ್ದೆ. ಆ ಚಂದ್ರನ ಬಿಂಬ ಅಷ್ಟು ಸಖದಾಗ ಕಾಣ್ತಿತ್ತು, ನೋಡ್ಬೋದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟು ಸಖದಾಗ ಕಾಣ್ತಿತ್ತು ವೆದರು, ವೆದರ್ ಸ್ವಲ್ಪ ಮಳೆ ವೆದರ್ ಆಗಿತ್ತು. ಚಂದ್ರನದಿದ್ದು ಸಖದಾಗ ಕಾಣ್ತಿತ್ತು. ಅದಕ್ಕೋಸ್ಕರ ಒಂದು ವೀಡಿಯೋ ತೊಗೊಂಡು ಅಲ್ಲಿಂದ ನಾವು ಚಾರ್ಮುಡಿ ಘಾಟ್ ಸೀದಾ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನೋಡ್ಬೋದು ವೆಹಿಕಲ್ ವೀಡಿಯೋ ಸ್ಪೀಡ್ ಮಾಡಿದ್ದೀನಿ, ಯಾಕಂದರೆ ಅಷ್ಟು ಫುಲ್ಲು ಕವರ್ ಮಾಡೋಕ್ಕಾಗಲ್ಲ ಅಂತ. ಅಷ್ಟು ಸಗದಾಗಿತ್ತು ಚಾರ್ಮುಡಿ ಘಾಟಲ್ಲಿ. ಅಷ್ಟು ನೈಟ್ ಟೈಮಲ್ಲಿ ಅಷ್ಟು ವೆಹಿಕಲ್ ಓಡಾಡ್ತಾರೆ. ಯಾರೇ ಆಗಲಿ ಚಾರ್ಮುಡಿ ಘಾಟಲ್ಲಿ ಓಡಾಡಬೇಕಾದ್ರೆ ವೆಹಿಕಲಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ಹೋಗಿ ಗಾಯ್ಸ್. ಫೈನಲಿ ನೋಡ್ಬೋದು ಗೈಸ್, ನಾವು ಧರ್ಮಸ್ಥಳ ಎಂಟ್ರಿ ಆದ್ವಿ. ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡ್ಬೋದು ಧರ್ಮಸ್ಥಳ ಎಂಟ್ರಿ ಗೇಟ್ ಆಗ್ಬೋದು. ಒಳಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟು ರೂಮ್ ಹುಡ್ಕೋಣ ಅಂತೇಳಿ ಹೋಗ್ತಾ ಇದ್ದೀವಿ. ರೂಮ್ ಹುಡುಕಿ ಅದು ರೂಮ್ ಸಿಗತ್ತೋ ಇಲ್ಲ ಗೊತ್ತಿಲ್ಲ. ಇವತ್ತು ಫುಲ್ಲು ಕ್ರೌಡ್ ಇತ್ತು. ಸಂಡೆ ಟೈಮಲ್ಲಿ ಜನ ನೋಡ್ಬೋದು ನೀವೇ ಎಷ್ಟು ವೆಹಿಕಲ್ಸ್ ಇದ್ದಾವೆ ಅಂತ. ನೋಡೋಣ ಹೋಗಿ ಮುಂದೆ ರೂಮ್ ಸಿಗತ್ತಾ ಇಲ್ಲ ಅಂತ, ಸಿಗತ್ತಾ ಇಲ್ಲ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಲ್ಲಿ. ನೋಡ್ಬೋದು ಸ್ಥಳದಾಗಲಿ ಸಿಕ್ಕಾಪಟ್ಟೆ ಜನ ಅಂದರೆ ಜನ ಇದ್ದಾರೆ ಆಲ್ರೆಡಿ. ಈಗ ರೋಡಲ್ಲೇ ನೋಡ್ಬೋದು ಗೈಸ್, ನೋಡ್ಬೋದು ಇವಾಗ ಧರ್ಮಸ್ಥಳ ಬಂದು ಧರ್ಮಸ್ಥಳ ಬಂದಿದೆ. ಆನೆ ಹೋಗ್ತಾ ಇದ್ದು ನೋಡ್ಬೋದು ಮರಿ ಆನೆ ಎಷ್ಟು ಸಖತ್ತಾಗಿದೆ ಅಂತ.
ನೋಡ್ಬೋದು ಗೈಸ್, ಅಷ್ಟು ದೊಡ್ಡ ಫ್ಯಾನು, ಅದು ನೋಡೋಕ್ಕೆ ಎಷ್ಟು ಸುಂದರ ಕಂಡಿದ್ದು, ಅಷ್ಟು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬರ್ತಿದೆ. ಫೈನಲಿ ಫಸ್ಟ್ ಬ್ಲಾಕಿಗೆ ಬಂದ್ವಿ ನಾವು. ನಾಲ್ಕನೇ ಬ್ಲಾಕಿಂದ ಒಂದೊಂದೇ ಬ್ಲಾಕ್ ಬಂದು ಫಸ್ಟ್ ಬ್ಲಾಕಿಗೆ ಬಂದಿದ್ವಿ. ಇನ್ನೇನು ದೇವಸ್ಥಾನ ಒಳಗೆ ಎಂಟ್ರಿ ಆಗೋ ಹತ್ತಿರಕ್ಕೆ ಬಂದಿದ್ದೀವಿ, ಒಳಗೆ ಹೋಗಿ ನೋಡೋಣ. ಆಲ್ಮೋಸ್ಟ್ ಆಲ್ ಒಂದು 80% ದೇವಸ್ಥಾನ ಒಳಗೆ ಬಂದುಬಿಟ್ವಿ. ಇನ್ನು ಒಳಗೆ ದೇವಸ್ಥಾನ ಬ್ಯಾಕ್ ಸೈಡ್ ಇದ್ದೀವಿ. ಇನ್ನು ಒಳಗೆ ಹೋಗೋಣ, ದೇವಸ್ಥಾನ ನೋಡೋಣ, ಒಳಗೆ ಹೋಗಿ ಹೆಂಗಿದೆ ನೋಡಿಕೊಂಡು ವಿಡಿಯೋ ಮಾಡ್ತೀವಿ. ಗೈಸ್, ಇವಾಗ ನಾವು ದೇವಸ್ಥಾನ ಎಂಟ್ರಿ ಗರ್ಭಗುಡಿ ಒಳಗೆ ಹೋಗೋ ಎಂಟ್ರಿ ಇದ್ದೀವಿ. ಇಲ್ಲಿಂದ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಇದೇ ಲಾಸ್ಟ್ ವಿಡಿಯೋ ದೇವಸ್ಥಾನ ಒಳಗೆ. ಗರ್ಭಗುಡಿ ಒಳಗೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರೆ, ಇಲ್ಲಿಂದ ಗರ್ಭಗುಡಿ ಮುಗಿಸ್ಕೊಂಡ್ವಿ. ಇವಾಗ ನಾನು ಹಾಕಿರೋ ವಿಟಿ ಬಂದು ಊಟ ದಾಲು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಬಂದು, ಇಲ್ಲಿ ನೋಡಿದ್ರೆ ಸಾವಿರಾನ್ಗಟ್ಟಲೆ ಜನ, ಅಷ್ಟು ಕ್ಯೂ ಅಂದರೆ ಕ್ಯೂ. ಅದೆಲ್ಲ ಕ್ಯೂ ಎಲ್ಲ ಮುಗಿಸ್ಕೊಂಬಂದು ಒಳಗೆ ಇದು ಬಂದು ಒಳಗೆ ಊಟದ ಅಲ್ಲಿ ಮಂಟಪ ಒಳಗೆ ನೋಡ್ಬೋದು ಎಷ್ಟು ಸಾಕಾದ, ಎಷ್ಟು ಸಾವಿರ ಜನ ಬೇಕಾದ್ರೆ ಬಂದು ಕೂತ್ಕೊಂಡು ಊಟ ಮಾಡೋದು. ಅಷ್ಟು ಜಾಗ ಇದೆ, ಅಷ್ಟು ಸಾಕದಾಗಿದೆ. ಅಲ್ಲಿನ ವ್ಯವಸ್ಥೆ ಆಗಿ ಕ್ಲೀನಿಂಗಲ್ಲಿ ಅಷ್ಟು ಸಾಕದಾಗಿತ್ತು. ಊಟ ಹಾಕಿದ್ರು, ಊಟ ನೋಡ್ಬೋದು, ಪಾಯಸ ಹಾಕಿದ್ದಾರೆ, ಮತ್ತು ಅದು ಪಲ್ಯ ಥರ, ಅದು ಕುಂಬಳಕಾಯಿ ಅಂತಾರಲ್ಲ ಸ್ವೀಟ್ ಕುಂಬಳಕಾಯಿ, ಆ ಕುಂಬಳಕಾಯಿದು ಪಲ್ಯ ಥರ. ಇನ್ನೊಂದು ಸಾಂಬಾರು ರೈಸು ಇಲ್ಲೆಲ್ಲ ಹಿಂಗೆ ಈ ಎಲೆ ಎಲ್ಲ ಸ್ಪೀಡಾಗಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಅಲ್ಲಿ ಅಷ್ಟು ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ, ಎಲ್ಲ ಟೈಮ್ ಪಟಪಟ ಎಲ್ಲ ಕೆಲಸ ಆಗಬೇಕಲ್ಲ ಅವರಿಗೂ ಅಷ್ಟೇ, ಅಷ್ಟು ಜನಕ್ಕೆ ಊಟ ಹಾಕ್ಬೇಕಲ್ಲ, ಅದಕ್ಕೆ ಅವರು ವೆಯ್ಟ್ ಎಲ್ಲ ಮಾಡಲ್ಲ, ಬಂದು ಸ್ಪೀಡಾಗಿ ಹಾಕಕ್ಕೆ ಹೋಗ್ತಾಯಿದ್ದೆ. ಪಾಯಸ ಅಂತೂ ಅಷ್ಟು ಸಾಕಾಯಿತು. ಆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಸಾದ ತಿನ್ನೋಕ್ಕೂ ಒಂದು ಪುಣ್ಯ ಮಾಡಿರಬೇಕು ಅಂತಲೇ ಹೇಳೋದು, ಅಷ್ಟು ಸಾಕಾಯಿತ್ತು ಪ್ರಸಾದ. ಆದರೆ ಫಸ್ಟ್ನೇ ಸಲ ಹಾಕಿದ ಸಾಂಬಾರು ಅಷ್ಟು ಚೆನ್ನಾಗಿದ್ದಿಲ್ಲ, ಎರಡನೇ ಸಲ ಸಾಂಬಾರು ಹಾಕಿದ್ರು ಅದು ತಿಕ್ಕಾಗಿರೋ ಫಸ್ಟ್ನೇ ಸಲ. ಗೈಸ್ ನೋಡ್ಬೋದು ಇವಾಗೆಲ್ಲ ಊಟದಾಗಲಿ ಎಲ್ಲದನ್ನು ಎಷ್ಟೆಷ್ಟಾಗುತ್ತೋ ವೀಟಿನನ್ನು ಎಲ್ಲದನ್ನು ಕೂಡ ತೆಗ್ದು ಹಾಕಿದ್ದೀನಿ, ಆಲ್ಮೋಸ್ಟ್ ಆಲ್ ಕವರ್ ಮಾಡಿದ್ದೀನಿ. ಏನೊಂದು ಕವರ್ ಮಾಡಿಲ್ಲ ಅಂದರೆ ದೇವಸ್ಥಾನ ಗರ್ಭಗುಡಿ ಅಷ್ಟೇ. ನನ್ನ ವೀಡಿಯೋ ಇದೇ ಥರ ವೀಡಿಯೋ ನನ್ನ ವೀಡಿಯೋ ನೋಡ್ತಾ ಇರಬೇಕು ಅಂದರೆ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಲೈಕ್ ಮಾಡಿದ್ದು ಫ್ರೆಂಡ್ಸಿಗೆಲ್ಲ.